ತಗೋ ಪದ್ಮಕ್ಕ, ನಿನ್ನ ಯಜಮಾನ ಕೊಟ್ಟು ಕಳಿಸ್ದ, ನಾನೇ ಈಗ ಅವನಿಗೆ ಅಸ್ಟೆಂಟ್. ಏನೋ ತರ್ಲೆ. ಅಕ್ಕ, ಆ ಡ್ರೈವರ್ ಮನೆ ಕಣ್ಣು ಹಿಡಿದ್ಬಿಟ್ಟಕ್ಕ, ನನಗ ಅವ್ರ ಮನೆ ಮುಂದೆ ಇರೋದು. ಆ ಪದ್ಮಕ್ಕ ಸಾಲ ಕೊಡ್ಬೇಕಲ್ಲಕ್ಕ, ಅವ್ರ ಗಂಡನೇ ಇವನು. ಅವನೀಗ ಅವ್ರ ಹೆಂಡತಿ ಜೊತೆ ಮಗು ಎತ್ಕೊಂಡು ಮಾತಾಡ್ತಿದ್ದಾನಕ್ಕ, ಆದಷ್ಟು ಬೇಗ ಬಂದ್ಬಿಡಕ್ಕ. ಎಲ್ಲಿ ನಿನ್ ಗಂಡ? ಅವರೂರಲ್ಲಿಲ್ಲ. ಗಂಡನಿಗೆ ಹೇಳೆ, ಈ ಮಗು ಅವನಿಗೆ ಹುಟ್ಟಿದ್ರೆ ಬಂದು ಅವನ ಬಿಡಿಸ್ಕೊಂಡು ಹೋಗಿ ಹೇಳು. ಆ ಕಾಳಮ್ಮನ ಮಗಳು ಮಾಯಾ ನಮ್ಮ ಮನೆಗೆ ಬಂದು ನಮ್ಮ ಮಗುನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅವ್ರು ಯಾಕೆ ನಿನ್ ಮಗುನ ಎತ್ಕೊಂಡು ಹೋಗ್ತಾರೆ? ನೀನೇನಾದ್ರೂ ಅವ್ರಿಗೆ ದುಡ್ಡು ಇಟ್ಕೊಡ್ಬೇಕಾ? ಹೌದು ಸರ್. ನೀನೇ ತ್ಯಾಪೆ ನನ್ ಮಗ, ಇನ್ನೊಬ್ಬರ ಮೇಲೆ ದೂರು ಕೊಡಕ್ ಬಂದಿದ್ಯಾ? ಹೊರಗಡೆ ಕೂತ್ಕೊಳ್ಳೋ, ಆಮೇಲೆ ವಿಚಾರಿಸ್ತೀನಿ. ಹಲೋ ಮೇಡಮ್, ಇಲ್ಲೊಬ್ಬ ಬಡವ ಅವ್ರ ಮಗುನ ನೀವು ಕಿಡ್ನಾಪ್ ಮಾಡಿದೀರಂತ ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನೆ. ಹೌದಾ? ಆ ನನ್ನ ಮಗನ ಅಲ್ಲೇ ಇಟ್ಕೊಂಡಿರಿ, ನಾನು ಇಲ್ಲೇ ಬರ್ತೀನಿ. ನಮಸ್ಕಾರ ಮೇಡಮ್, ಕೂತ್ಕೊಳ್ಳಿ. ಮೇಡಮ್ ಇವ್ರೆ ಎಲ್ಲ ನಿನ್ ಗಂಡ? ಇವ್ರೆ ನಿನ್ ಗಂಡ. ಮಾಮ, ಇವನ್ ಎಷ್ಟ್ ಕೊಡ್ಬೇಕು? 54,000. ಈಗೇನಂತ ಇನ್ಸ್ಪೆಕ್ಟ್ರೆ? ಅದೇ ಮೇಡಮ್, ಇವ್ರ ಮಗುನ ನೀವೇ ಕಿಡ್ನಾಪ್ ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಅದಕ್ ಮೊದ್ಲು ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ, ಬರ್ಕೊಡಿ. ಹೇಳಿ ಮೇಡಮ್. ನಾನು ಸಾಲ ವಸೂಲಿ ಮಾಡಕ್ ಹೋದಾಗ ನನ್ನೆ ರೇಪ್ ಮಾಡಕ್ ಪ್ರಯತ್ನ ಪಟ್ಟ. ಮೇಡಮ್ ಯು ಡೋಂಟ್ ವರಿ, ನಾನ್ ಇದ್ದೀನಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಈಗ ಮಾಯಮ್ಮನ ಮೇಲೆ ಕಂಪ್ಲೇಂಟ್ ಕೊಡಿ. ಮಾಡೋ ನಿಜ.